ಬಿ ಫಾರ್ಎವರ್ ಆನ್ ಫೈರ್. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೇಟು ಹಾಕ್ತಾ ಇದ್ದಾರೆ. ಬದಲಾಯಿಸಿ ಅಂತ ಎಷ್ಟೇ ಹೇಳಿದರೂ ಕೂಡ ಹೈಕಮಾಂಡ್ ಮಾತ್ರ ನಿರ್ಧಾರ ಮಾಡ್ತಿಲ್ಲ. ಬದಲಾವಣೆ ಮಾಡಿಬಿಡಿ ಸಾಕು ನನಗೆ, ಡಿಸಿಎಂ ಸ್ಥಾನ, ಸಚಿವ ಸ್ಥಾನ ಇದೆ, ಉಸ್ತುವಾರಿ ಸ್ಥಾನ ಇದೆ, ಇದೆಲ್ಲವನ್ನು ನಿಭಾಯಿಸೋದಕ್ಕಾಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಹೈಕಮಾಂಡ್ ನಾಯಕರಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಹೈಕಮಾಂಡ್ ನಾಯಕರು ಇದಕ್ಕೆ, ಈ ಮಾತುಗಳಿಗೆ ಮಣಿ ಹಾಕೋದಕ್ಕೆ ಮುಂದಾಗ್ತಿಲ್ಲ. ಆದರೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ವರಿಷ್ಠರು ಕೂಡ ಬರುತ್ತಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು, ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿಬರ್ತಾ ಇದೆ. ಇಬ್ಬರಿಗೂ ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ವರಿಷ್ಠರು ಕೂಡ ಒತ್ತಡ ಹೇರ್ತಾ ಇದ್ದಾರೆ. ಆದರೆ ಪ್ರಸ್ತುತ ನಮಗೆ ಬೇಡ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಪ್ರಸ್ತುತವಾಗಿ ಅಧ್ಯಕ್ಷಗಿರಿ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ನಾನು ಸಿದ್ಧ, ಆದರೆ ಸಚಿವ ಸ್ಥಾನದಲ್ಲಿ ನನ್ನನ್ನು ಮುಂದುವರಿಸಿ ಅಂತ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಎಂ ಬಿ ಪಾಟೀಲ್ ಅವರು ಆಸಕ್ತಿಯನ್ನೇ ತೋರಿಸ್ತಿಲ್ಲ, ಸಚಿವ ಸ್ಥಾನದಲ್ಲೇ ಮುಂದುವರಿಯುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಿಲ್ಲ. ಇನ್ನು ಕೆ ಎನ್ ರಾಜಣ್ಣ ಅವರು ಏನಿದ್ದಾರೆ, ಅವರು ಅಧ್ಯಕ್ಷ ಸ್ಥಾನಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸಚಿವ ಸ್ಥಾನ ಬಿಡುವ ಮಾತನ್ನು ಕೂಡ ಹೇಳಿದ್ದಾರೆ. ಓಕೆ, ನಾನು ಬಿಡ್ತೀನಿ, ಸಚಿವ ಸ್ಥಾನ ಬೇಡ, ಅಧ್ಯಕ್ಷನಾಗಿ ನಾನು ಮುಂದುವರಿತೀನಿ ಅಂತ ಕೆ ಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಆದರೆ ಕೆ ಎನ್ ರಾಜಣ್ಣ ಅವರ ಬಗ್ಗೆ ಹೈಕಮಾಂಡ್ ಮನಸ್ಸು ಮಾಡ್ತಿಲ್ಲ. ಇದೀಗ ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಏನಾದರೂ ಕಟ್ಟಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರವನ್ನು ಯಾರಾದರೂ ವಹಿಸಿದರೆ ಅದು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥವಾಗಿ ನಿಭಾಯಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗೋದಕ್ಕೆ ಕಾರಣೀಭೂತರು ಕೂಡ ಆದರು. ಆದರೆ ಅವರ ಸ್ಥಾನವನ್ನು, ಅಂದರೆ ಆ ಕೆಪಿಸಿಸಿ ಸ್ಥಾನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ರಷ್ಟೇ ಸಮರ್ಥವಾಗಿ ಯಾರು ನಿಭಾಯಿಸೋರಿದ್ದಾರೆ ಅಂತ ನೋಡಿದಾಗ ಆ ಸಾಲಿಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಅವಕಾಶ ಕೊಟ್ಟಿದ್ದೇ ಆದರೆ ಬೆಳಗಾವಿ ಸಾಹುಕಾರ್ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥ ವ್ಯಕ್ತಿ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಆದರೆ ಈಗಲೇ ಅಧ್ಯಕ್ಷ ಸ್ಥಾನ ಬೇಡ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಈಗಲೇ ಬೇಡ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಬದಲಾವಣೆ ಮಾಡಿ ಬೇರೆ ಯಾರಿಗಾದರೂ ಈ ಸ್ಥಾನದಲ್ಲಿ ಕೂರಿಸಿ ಅಂತ ಅವರು ಕೂಡ ನಿರಂತರವಾಗಿ ಪದೇ ಪದೇ ಹೈಕಮಾಂಡ್ಗೆ ಹೇಳ್ತಾನೆ ಇದ್ದಾರೆ. ಯಾಕಂದರೆ ಸಮಯವನ್ನು ಕೊಡಲೇಬೇಕಾಗತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ. ಏನೇ ಪಕ್ಷದಲ್ಲಿ ಸಮಸ್ಯೆಗಳಾದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಅಂತ ಸಮಯ ಕೊಡಬೇಕಾಗತ್ತೆ. ಇನ್ನು ಡಿಸಿಎಂ ಸ್ಥಾನದಲ್ಲಿ ಇರೋದರಿಂದ, ಸಚಿವ ಸ್ಥಾನದಲ್ಲಿ ಇರೋದರಿಂದಾಗಿ ಡಿ ಕೆ ಶಿವಕುಮಾರ್ಗೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಅವರು ಬದಲಾವಣೆ ಮಾಡಿ ಅಂತ ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ನೀಡಬೇಕು ಅಂತ ಸಾಕಷ್ಟು ಅವಲೋಕನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಯಾಕಂದರೆ ಆ ಸ್ಥಾನದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ನಷ್ಟೇ ಸಮರ್ಥ ವ್ಯಕ್ತಿಯನ್ನು ತಂದು ಕೂರಿಸೋದಕ್ಕೆ ಅಂತ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿಯ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಮನವೊಲಿಸುವಲ್ಲಿ ವರಿಷ್ಠ ನಾಯಕರು ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು, ಆಪರೇಷನ್ ಕಮಲ ಕೂಡ ಆಗಿತ್ತು, ಅನೇಕರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು 18 ಜನ ಶಾಸಕರು ಪಕ್ಷಾಂತರ ಮಾಡಿ ಸರ್ಕಾರ ಕೂಡ ಬಿದ್ದು ಹೋಯಿತು. ಆ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಬಳಿಕ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರಣೀಭೂತರಾದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾಗ. ಇದೇ ಕಾರಣಕ್ಕಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಿದ್ದಾರೆ, ಅವರಷ್ಟೇ ಸಮರ್ಥ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸೋದಕ್ಕೆ ಅಂತ ಕಾಂಗ್ರೆಸ್ ನಿರ್ಧಾರ ಮಾಡ್ತಾ ಇದೆ. ಆದರೆ ಅಷ್ಟು ಸಮರ್ಥ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ
ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಆದರೆ ಸತೀಶ್ ಜಾರಕಿಹೊಳಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದ್ದಾವೆ.